ವಿದ್ಯಾರ್ಥಿಗಳೇ ಕೆಳಗಿನ ವರ್ಗೀಕೃತ ಪ್ರಾಪ್ತಾಂಕ ಅಥವಾ ದತ್ತಾಂಶಗಳಿಗೆ ಬಹು ಲಖ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನು ಈ ಪ್ರಶ್ನೆ ಪ್ರತಿ ವರ್ಷ ಹತ್ತನೇ ತರಗತಿಯಲ್ಲಿ ಕೇಳ್ತಾರೆ ಇಲ್ಲಿ ವರ್ಗಾಂತರದಲ್ಲಿರ್ತಕ್ಕಂಥ ಸಂಖ್ಯೆಗಳು ಮಾತ್ರ ಬೇರೆ ಬೇರೆ ಇರ್ಬೋದು ಆವೃತ್ತಿಯಲ್ಲಿರ್ತಕ್ಕಂಥ ಸಂಖ್ಯೆಗಳು ಬೇರೆ ಇರ್ಬೋದು ಆದರೆ ಈ ಒಂದು ಪ್ರಶ್ನೆ ಮಾತ್ರ ಇದ್ದೇ ಇರುತ್ತೆ ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ಈ ಒಂದು ವರ್ಗಾಂತರವನ್ನು ಇಲ್ಲಿ ಕೊಟ್ಟಿದ್ದಾರೆ ಆ ಒಂದು ವರ್ಗಾಂತರದಲ್ಲಿ ಇರ್ತಕ್ಕಂಥ ಆವೃತ್ತಿಗಳು ಅಂದರೆ ಈಗ ಒಂದು ಪರೀಕ್ಷೆ ಅಂತ ಅಂದ್ಕೊಳ್ಳೋಣ ಪರೀಕ್ಷೆ ಅಂತ ಅಂದ್ಕೊಂಡ್ರೆ ಈಗ ಸೊನ್ನೆಯಿಂದ ಇಪ್ಪತ್ತು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಅದು ಹನ್ನೆರಡಿದೆ ಇಪ್ಪತ್ತರಿಂದ ನಲವತ್ತು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಅದು ಹದಿನಾಲ್ಕಿದೆ ನಲವತ್ತರಿಂದ ಅರವತ್ತು ಮಾರ್ಕ್ಸ್ ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಎಂಟಿದೆ ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಎಂಟು ಜನ ಇದ್ದಾರೆ ಅಂತ ಅರ್ಥ ಇದೇ ರೀತಿಯಾಗಿ ಎಂಬತ್ತರಿಂದ ನೂರು ಅರವತ್ತರಿಂದ ಎಂಬತ್ತು ಈ ರೀತಿ ಸಂಖ್ಯೆಗಳು ಇವೆ ಈಗ ಬಹುಲಕವನ್ನು ಕಂಡುಹಿಡೀಬೇಕಾದ್ರೆ ನೆನಪಿಟ್ಕೊಳ್ಳಿ ನಮ್ಮ ಒಂದು ಭಾಷೆಯಲ್ಲಿ ಇದನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಬಹು ಲಕ ಅಂದರೆ ಈಗ ನೆನಪಿಟ್ಕೊಳ್ಳಲ್ಲಿ ಬಹು ಬಹು ಅನ್ನೋದನ್ನು ನಾವು ಬಹು ಅಂದರೆ ಬಹಳಷ್ಟು ಅಂತ ಕರಿತೀವಿ ಅಥವಾ ಹಿಂದಿಯಲ್ಲಿ ಹೇಳಬೇಕಂದ್ರೆ ಬಹುತ್ ಲಕ ಅಂತ ಅಂದ್ಕೊಳ್ಳೋಣ ಬಹುತ್ ಲಕ ಅಂದರೆ ಬಹುತ್ ಏನು ಬಹಳಷ್ಟು ಲಕ ಅಂದರೆ ತೆಗೆದುಕೊಂಡು ಬಂದವ ಇಲ್ಲಿ ಇವನು ಹನ್ನೆರಡು ತೆಗೆದುಕೊಂಡು ಬಂದಿದ್ದಾನೆ ಇವನು ಹದಿನಾಲ್ಕು ಇವನು ಎಂಟು ಇವನ ಆರು ಇವನು ಹತ್ತು ಹಾಗಾದರೆ ಅತಿ ಹೆಚ್ಚು ತೆಗೆದುಕೊಂಡು ಬಂದಿರತಕ್ಕಂಥವ್ನ ಯಾರು ಇಲ್ಲಿ ಹದಿನಾಲ್ಕು ಈ ಒಂದು ಹದಿನಾಲ್ಕಕ್ಕೆ ನಾವು ಏನು ಮಾಡೋಣಪ್ಪ ಅಂದರೆ ಒಂದು ರೌಂಡನ್ನು ಹಾಕೋಣ ಅಥವಾ ಒಂದು ಕಾಂಪೌಂಡನ್ನು ಹಾಕೋಣ ಇಲ್ಲಿ ಈ ಒಂದು ಕಾಂಪೌಂಡ್ ಹಾಕಿರ್ತಕ್ಕಂಥ ಈ ಸಂಖ್ಯೆಗೆ ಫಸ್ಟ್ ಗೆರೆಯನ್ನು ನಾವು ಗುರುತಿಸೋಣ ಇದು ಗೆರೆಯನ್ನು ಗುರ್ತಿಸಿದ ನಂತರ ಇದರ ಹಿಂದಿನ ಸಂಖ್ಯೆಗೆ ಒಂದು ಗೆರೆ ಇದರ ಮುಂದಿನ ಸಂಖ್ಯೆಗೆ ಇನ್ನೊಂದು ಗೆರೆಯನ್ನು ನಾವು ಗುರ್ತೋಣ ಈ ಗೊರ್ಚಿದ ನಂತರ ನಾವೇನು ಮಾಡಬೇಕಪ್ಪ ಅಂದರೆ ಮೂರು ಸಾರಿ ಊದಬೇಕು ಊದಬೇಕಂದ್ರೆ ಹೆಂಗೆ ಊದ್ತೀವಿ ಉಫ್ ಅಂತ ಊದ್ತೀವಿ ಉಫ್ ಅಂತ ಊದೋದ್ರ ಬದಲಾಗಿ ನಾವು ಎಫ್ ಅನ್ನೋದನ್ನು ಉಫ್ ಅಂತ ಅಂದ್ಕೊಡ್ರಿ ಅಂದರೆ ಮೂರು ಸಾರಿ ಎಫ್ 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 ಮೂರು ಸಾರಿ ನೀವು ಓದ್ತೀರಿ ಇಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದರೆ ಇದು ಎಫ್ ಜೀರೋ ಇದು ಎಫ್ ಒನ್ ಇದು ಎಫ್ ಟು ಅಂದರೆ ಸೊನ್ನೆ ಒಂದು ಎರಡು ಅಂಥೇಳಿ ನಂಬರನ್ನು ಕೊಡ್ರಿ ಇದು ಕೊಟ್ಟ ನಂತರ ನೀವು ಎಲ್ಲನ್ನು ಗುರ್ತಿಸ್ರಿ ಎಲ್ ಅಂದರೆ ಏನು ಲಾಸ್ಟ್ ಈ ಒಂದು ನಾವು ಕಾಂಪೌಂಡ್ ಹಾಕಿವಲ್ಲಪ್ಪ ಇಲ್ಲಿ ಕೊನೆ ಲಾಸ್ಟ್ ಇರ್ತಕ್ಕಂಥ ನಂಬರ್ ಯಾವುದದು ಅದು ಇಪ್ಪತ್ತು ನೀವೇನು ರೌಂಡ್ ಹಾಕಿದ್ರಲ್ಲ ಆ ಒಂದು ರೌಂಡ್ ಹಾಕಿರೋದ್ರೆ ಲಾಸ್ಟ್ ಇರ್ತಕ್ಕಂಥ ನಂಬರು ಇಪ್ಪತ್ತು ಹಾಗಾದರೆ ಮತ್ತೆ ನಾವೇನೋ ಗುರುತಿಸಬೇಕು ಹೆಚ್ಚನ್ನು ಗುರುತಿಸ್ಬೇಕು ಏನು ಹೈಟ್ ಆಫ್ ದ ಇಂಟರ್ವಲ್ ಅಂತ ಕರಿತೀವಿ ಹೈಟ್ ಅಂದ್ರೇನು ವರ್ಗಾಂತರದ ಗಾತ್ರ ವರ್ಗಾಂತರ ಗಾತ್ರವನ್ನು ಹೆಂಗೆ ಕಂಡುಹಿಡಿದಿರಿ ನಲವತ್ತರಲ್ಲಿ ಇಪ್ಪತ್ತನ್ನು ಕಳೀರಿ ಅದು ಇಪ್ಪತ್ತಾಗುತ್ತೆ ಬ್ಯಾಡಪ್ಪ ಅಂದರೆ ಅರವತ್ತರಲ್ಲಿ ನಲವತ್ತನ್ನು ಕಳೀರಿ ಅದು ಕೂಡ ಇಪ್ಪತ್ತಾಗುತ್ತೆ ಎಂಬತ್ತರಲ್ಲಿ ಅರವತ್ತನ್ನು ಕಳೀರಿ ಅಂದರೆ ಇಲ್ಲಿ ವರ್ಗಾಂತರದ ಗಾತ್ರ ಎಷ್ಟಿದೆ ಅಂತ ಅದು ಇಪ್ಪತ್ತಿದೆ ಇವಾಗ ಸೂತ್ರವನ್ನ ಬರೀಬೇಕು ಬಹುಲಕದ ಸೂತ್ರ ಬಹುಲಕದ ಸೂತ್ರ ಬಹುಲಕವನ್ನ ಇಂಗ್ಲಿಷ್ ಅಲ್ಲಿ ಮೋಡ್ ಅಂತ ಕರೀತಾರೆ ಮೋಡ್ ಈ ಬಹುಲಕದ ಸೂತ್ರವನ್ನು ಬರಿಬೇಕಾದ್ರೆ ಒಂದು ಟೆಕ್ನಿಕನ್ನು ನೆನಪಿಟ್ಕೊಡ್ರಿ ಏನಂದರೆ ಸೂತ್ರ ನೋಡಲಿಕ್ಕೆ ದೊಡ್ಡದಿದೆ ಒಂದು ಸಾರಿ ಅರ್ಥ ಮಾಡಿಕೊಂಡ್ರೆ ಅದು ಸಣ್ಣದಾಗುತ್ತೆ ಇಲ್ಲಿ ನೀವು ಎಲ್ ಅನ್ನೋದನ್ನು ಫಸ್ಟ್ ಬರೀರಿ ಎಲ್ ಅಂತ ಬರೆದು ಪ್ಲಸ್ ಅಂತ ಬರೀರಿ ಬರೆದು ಒಂದು ದೊಡ್ಡ ಮನೆಯನ್ನು ಬರೀರಿ ಮನೆ ಅಂದ್ರೇನು ಒಂದು ಬ್ರ್ಯಾಕೆಟ್ ಇದಕ್ಕೆ ಎಂಟು ಎಚ್ ಏನನ್ನ ಬರೆದ್ರೆ ಎಲ್ಲಿ ಬರೆದ್ರಿ ಪ್ಲಸ್ ಬರೆದ್ರೆ ಒಂದು ಮನೆ ಬರೆದ್ರೆ ಎಂಟು ಎಚ್ ಅಂತ ಬರೆದ್ರೆ ಇವಾಗ ಈ ಮನೆಯಲ್ಲಿ ಏನನ್ನ ಬರೀಬೇಕು ಅಂದರೆ ಇದರಲ್ಲಿ ನೀವು ಸೂತ್ರ ಇಲ್ಲಿ ನೀವು ಎಷ್ಟು ಸಾರಿ ಊದಿದ್ರಿ ಮೂರು ಸಾರಿ ಊದಿದ್ರಿ ಇಲ್ಲಿ ಎಷ್ಟು ಸಾರಿ ಊದಬೇಕು ಅಂದರೆ ಐದು ಸಾರಿ ಊದಬೇಕು ಹೆಂಗಂದರೆ ಉಫ್ ಉಫ್ ಓಫ್ ಉಫ್ ಉಫ್ ನೋಡ್ರಲ್ಲಿ ಇವೆರಡು ಸಾರಿ ಏನು ಊದಿರಲ್ಲ ಇದ್ರ ಕೆಳಗಡೆ ಅದು ಮತ್ತೆರಡು ಸಾರಿ ಊದಿರಬೇಕು ಇದನ್ನು ಕೊನೆಯದಾಗಿ ಇಲ್ಲಿ ಊದಬೇಕು ಉಫ್ ಅಂತ ಊದ್ತಿರಲ್ಲ ಅದನ್ನು ಎಫ್ ಅಂತ ಅರ್ಥ ಮಾಡಿಕೊಡ್ರಿ ಇಲ್ಲಿ ಒನ್ ಝೀರೋ ಒನ್ ಝೀರೋ ನೆನಪಿಟ್ಕೊಡ್ರಿ ದೊಡ್ಡ ಮನೆಯನ್ನು ಬರೆದಿರಿ ಅದರಲ್ಲಿ ಐದು ಸಾರಿ ಊದಿದ್ರಿ ಊದಿದಾಗ ಇವೆರಡು ಕೆಳಗಡೆ ಇದು ನಾಲ್ಕನ್ನು ಒಂದರ ಕೆಳಗಡೆ ಒಂದು ಊದಿದ್ರಿ ಇದೊಂದು ಎಫನ್ನು ಇನ್ನೊಂದು ಕೊನೆಯದಾಗಿ ಊದಿದ್ರಿ ಇವಾಗ ಏನು ಮಾಡ್ತೀರಪ್ಪ ಅಂದರೆ ಇಲ್ಲಿ ಒನ್ ಜೀರೋ ಒನ್ ಜೀರೋ ಅಂತ ಬರೆದ್ರಿ ಬರೆದ ನಂತರ ಇದಕ್ಕೆ ಒಂದು ಚಿಕ್ಕದೆರಡು ಇಲ್ಲಿ ಒಂದು ದೊಡ್ಡದೆರಡು ಇದನ್ನು ನೆನಪಿಟ್ಟು ನಡುವೆ ಚಿಹ್ನೆಗಳೇನು ಮೈನಸ್ 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 ಈಗ ನಾವು ಈ ಸಂಖ್ಯೆಗಳನ್ನು ಇದರಲ್ಲಿ ಆದೇಶ ಮಾಡೋಣ ನೆನ್ಪಿಟ್ಕೊಟ್ರಲ್ಲಿ ಎಲ್ ಅಂದರೆ ನೋಡ್ರಲ್ಲಿ ಎಲ್ಲ ಅಂದರೆ ಎಷ್ಟಿದೆ ಇಪ್ಪತ್ತಿದೆ ಅಂದರೆ ಎಲ್ನ ಬೆಲೆ ಇಪ್ಪತ್ತನ್ನು ಹಾಕಿರಿ ಇವಾಗ ಎಫ್ ಒನ್ ಏನಿದೆ ನೋಡ್ರಲ್ಲಿ ಎಫ್ ಒನ್ ಎಫ್ ಒನ್ ಏನಿದೆ ಹದಿನಾಲ್ಕಿದೆ ಅಂದರೆ ಇದರಲ್ಲಿ ಹದಿನಾಲ್ಕನ್ನು ಬರೀರಿ ಮೈನಸ್ ಎಫ್ ಜೀರೋ ಏನಿದೆ ಹನ್ನೆರಡಿದೆ ಅಂದರೆ ಹನ್ನೆರಡನ್ನು ಬರೀರಿ ಇವಾಗ ಎರಡನ್ನು ಎರಡಂತನ ಬರೀರಿ ಬ್ರೇಕೆಟ್ ಎಫ್ ಒನ್ ಎಫ್ ಒನ್ ಇದೆ ನೋಡ್ರಲ್ಲಿ ಎಫ್ ಒನ್ ಎಫ್ ಒನ್ನ ಬೆಲೆ ಎಷ್ಟು ಎಫ್ ಒನ್ನ ಬೆಲೆ ಹದಿನಾಲ್ಕಿದೆ ಹದಿನಾಲ್ಕನ್ನು ಬರೀರಿ ಮೈನಸ್ ಎಫ್ ಜೀರೋ ಎಫ್ ಜೀರೋನ ಬೆಲೆ ಏನಿದೆ ನೋಡ್ರಿ ಹನ್ನೆರಡಿದೆ ಹನ್ನೆರಡು ಬರೀರಿ ಮೈನಸ್ ಎಫ್ ಟು ಎಫ್ ಟು ಏನಿದೆ ನೋಡ್ರಿ ಎಫ್ ಟು ಎಂಟಿದೆ ಅಂದರೆ ಎಂಟನ್ನು ಬರೀರಿ ಎಂಟು ಎಂಟು ಬರೆದು ಎಚ್ ವರ್ಗಾಂತರದ ಗಾತ್ರ ಎಷ್ಟಿದೆ ಅಂದರೆ ವರ್ಗಾಂತರದ ಗಾತ್ರ ಇಪ್ಪತ್ತಿದೆ ಇಪ್ಪತ್ತನ ಬರೀರಿ ಮುಂದೇನಪ್ಪ ಅಂದರೆ ಇಪ್ಪತ್ತು ಪ್ಲಸ್ ಮೇಲುಗಡೆ ಹದಿನಾಲ್ಕರಲ್ಲಿ ಹನ್ನೆರಡನ್ನು ಕಳೆದರೆ ಎರಡು ಆಗುತ್ತೆ ಡಿವೈಡೆಡ್ ಬೈ ಹದಿನಾಲ್ಕು ಎಳೆ ಇಪ್ಪತ್ತೆಂಟಾಗುತ್ತೆ ಇಪ್ಪತ್ತೆಂಟಾಯಿತು ಮೈನಸ್ ಹನ್ನೆರಡು ಮೈನಸ್ ಎಂಟು ಇಲ್ಲಿರ್ತಕ್ಕಂಥ ಇಪ್ಪತ್ತನ್ನು ನಾವೇನು ಮಾಡೋಣ ಎಂಟು ಎರಡು ಅಂದರೆ ಒಳಗಡೆ ತೆಗೆದುಕೊಳ್ಳೋಣ ಒಳಗಡೆ ಬರುತ್ತೆ ಇಪ್ಪತ್ತು ಪ್ಲಸ್ ಇಪ್ಪತ್ತೇಳೆ ನಲವತ್ತಾಯಿತು ಡಿವೈಡೆಡ್ ಬೈ ಇಪ್ಪತ್ತೆಂಟರಲ್ಲಿ ಹನ್ನೆರಡನ್ನು ಕಳೆಯೋಣ ಆಮೇಲೆ ಅದರಲ್ಲಿ ಎಂಟನ್ನು ಕಳಿಬೇಕಾಗಿದೆ ಇಪ್ಪತ್ತೆಂಟರಲ್ಲಿ ಹನ್ನೆರಡನ್ನು ಕಳೆದ್ರೆ ಎಂಟರಲ್ಲಿ ಎರಡು ಹೋದರೆ ಆರು ಎರಡರಲ್ಲಿ ಒಂದು ಹೋದರೆ ಒಂದು ಮೈನಸ್ ಎಂಟು ಇಷ್ಟಾಗಿದೆ ನಂತರ ಇಪ್ಪತ್ತು ಪ್ಲಸ್ ನಲವತ್ತು ಬೈ ಹದಿನಾರಲ್ಲಿ ಎಂಟು ಅಂತ ಕಳೆದ್ರೆ ಎಂಟು ಅಂದರೆ ಎಂಟ ಒಂದಲೆ ಎಂಟ ಐದಲೆ ಅಂದರೆ ಇಪ್ಪತ್ತು ಪ್ಲಸ್ ಇಪ್ಪತ್ತು ಪ್ಲಸ್ ಐದು ಅಂದರೆ ಇಲ್ಲಿ ಬಹುಲಕ ಎಷ್ಟಾಗುತ್ತೆ ಅಂದರೆ ಇಪ್ಪತ್ತೈದಾಗುತ್ತೆ ಬಹುಲಕ ಇದರಲ್ಲಿ ಇಪ್ಪತ್ತೈದಾಗುತ್ತೆ ಧನ್ಯವಾದಗಳು